This program is sponsored by Rohan Corporation and Transco Logistics Worldwide Private Limited. ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟೀಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸೆಸ್ ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಬಿಗ್ ಜೆ ಪ್ರಸ್ತುತಪಡಿಸುತ್ತಿರುವ ರಾಜ್ಯ ಮಟ್ಟದ ಬೈಬಲ್ ಪ್ರಶ್ನಾವಳಿಗೆ ಮತ್ತೊಂದಾವರ್ತಿ ನಿಮ್ಮೆಲ್ಲರನ್ನೂ ಕೂಡ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತೇನೆ. ಇದು ಕೇವಲ ಬೈಬಲ್ ಪ್ರಶ್ನಾವಳಿಯಲ್ಲಿ ಭಾಗವಹಿಸಿದವರಿಗೆ ಮಾತ್ರವೇ ದೇವರ ವಾಕ್ಯದ ಅರಿವನ್ನು ಹುಟ್ಟಿಸುವಂಥ ಕಾರ್ಯಕ್ರಮವಲ್ಲ. ಬದಲಾಗಿ ನೋಡುಗರ ಕೇಳುಗರ ಬದುಕಿನಲ್ಲಿ ದೇವರ ವಾಕ್ಯ ಮಾತನಾಡಿಸುವಂಥ ಕಾರ್ಯಕ್ರಮ. 5ನೆಯ ಸುತ್ತು, ಹುಡುಕಿ ತರುತ್ತೇನೆ ಎಂಬುವಂಥ ಸುತ್ತು. ನಿಯಮಾವಳಿಗಳನ್ನು ಒಂದು ಸಾರಿ ನೋಡಿಬಿಡೋಣ. ಹುಡುಕಿ ತರುತ್ತೇವೆ, ಒಟ್ಟು 9 ಪ್ರಶ್ನೆಗಳು, ಪ್ರತಿ ತಂಡಕ್ಕೆ 3 ಪ್ರಶ್ನೆಗಳು, 10 ಸೆಕೆಂಡುಗಳ ಸಮಯಾವಕಾಶ. ಪ್ರಶ್ನೆಯು ಮುಂದಿನ ತಂಡಕ್ಕೆ ವರ್ಗವಾಗುತ್ತದೆ. ನೇರ ಪ್ರಶ್ನೆಗೆ ಉತ್ತರಿಸಿದರೆ 200 ಅಂಕಗಳು, ವರ್ಗವಾದ ಪ್ರಶ್ನೆಗೆ ಉತ್ತರಿಸಿದರೆ 100 ಅಂಕಗಳು. ಇಬ್ಬರ ಹೆಸರುಗಳನ್ನು ನಾವು ಹೇಳುತ್ತೇವೆ, ಅವರ ಸಂಬಂಧ ಏನು ಎಂಬುದಾಗಿ ನೀವು ಉತ್ತರಿಸಬೇಕು. ಸಮುವೆಲ್ನ ಪುಸ್ತಕದಲ್ಲಿ ಕುಟುಂಬದ ವಂಶಾವಳಿಯನ್ನು ಬಹಳ ಸುಂದರವಾಗಿ ಹೆಣೆಯಲಾಗಿದೆ. ಯಾರ ಮಕ್ಕಳು ಯಾರು, ಯಾರ ತಂದೆ ತಾಯಿಗಳು ಯಾರು, ಅದರ ಕುಟುಂಬ ಬೆಳೆದು ಬಂದಂಥ ರೀತಿ ಹೇಗೆ ಎಂಬುದಾಗಿ. ಸಮುವೆಲ್ನ ಪುಸ್ತಕ ಹಿಂದಿನ ಕುಟುಂಬ ಮುಂದಕ್ಕೆ ಸಾಗುವಂಥದ್ರ ಕುರಿತಾಗಿ ಬರೆಯಲ್ಪಟ್ಟರೆ, ಎಫೆಸ ಪತ್ರಿಕೆಯಲ್ಲಿ ಪೌಲ ಕ್ರಿಸ್ತನಿಗೋಸ್ಕರವಾಗಿ ಹೊಸ ಕುಟುಂಬವನ್ನು ಕಟ್ಟುಹಾಕುವುದರ ಕುರಿತಾಗಿ ಬರೆಯಲ್ಪಟ್ಟಿದೆ. ಸಮುವೆಲ ಒಂದು ರೀತಿಯಾದಂಥ ಸಂದಿಗ್ಧ ಪರಿಸ್ಥಿತಿಯನ್ನು ಹಾದು ಹೋಗ್ತಾ ಇದ್ರೆ, ಪೌಲ ಸೆರೆಮನೆಯಲ್ಲಿದ್ದುಕೊಂಡು ದೊಡ್ಡದಾದಂಥ ಸಂದಿಗ್ಧತೆ ಮಧ್ಯದಲ್ಲೂ ಕೂಡ ಆ ಸಮುದಾಯವನ್ನು ಕಟ್ಟಿ ಬೆಳೆಸುವಂಥ ಜವಾಬ್ದಾರಿಯನ್ನು ಹೊತ್ತಿದ್ದಾನೆ. 5ನೆಯ ಸುತ್ತು, ಹುಡುಕಿ ತರುತ್ತೇವೆ ಎಂಬುವಂತಹ ಸುತ್ತು. 5ನೆಯ ಸುತ್ತಿನ ಮೊದಲ ಪ್ರಶ್ನೆಯನ್ನು ನಾವು ಬಿ ತಂಡದವರಿಂದ ಆರಂಭ ಮಾಡ್ತೇವೆ. ಮೊದಲ ಪ್ರಶ್ನೆ ಬಿ ತಂಡಕ್ಕೆ ಈಗ ಪರದೆಯ ಮೇಲೆ. ಅಹಿಮಾಚನ, ಅಹಿನೋಮನ. ಅಹಿಮಾಚ ತಂದೆ, ಅಹಿನೋವಮಳು ಮಗಳು. ಉತ್ತರ ಸರಿಯಾಗಿದೆಯಾ ಅಂತ ನೋಡೋಣ. ತಂದೆ ಮಗಳು ಸರಿಯಾದಂತಹ ಉತ್ತರ. ಬಿ ತಂಡಕ್ಕೆ 200 ಅಂಕಗಳು ದೊರಕುತ್ತವೆ. 2ನೆಯ ಪ್ರಶ್ನೆ ಸಿ ತಂಡಕ್ಕೆ ಎಲಿಯಾಬ್, ಶಮ್ಮ. ಅಣ್ಣ ತಮ್ಮ. ಅಣ್ಣ ತಮ್ಮ. ಉತ್ತರ ಸರಿಯಾಗಿದೆಯಾ ಅಂತ ನೋಡೋಣ. ಸರಿಯಾದಂತ ಉತ್ತರ. ಸಿ ತಂಡಕ್ಕೆ 200 ಅಂಕಗಳು ದೊರಕುತ್ತವೆ. ಎ ತಂಡಕ್ಕೆ 3ನೆಯ ಪ್ರಶ್ನೆ, ದಾವೀದ, ಅಬಿಗೈಲಳು. ಗಂಡ ಹೆಂಡತಿ. ಗಂಡ ಹೆಂಡತಿ. ಉತ್ತರ ಸರಿಯಾಗಿದೆಯಾ ಅಂತ ನೋಡೋಣ. ಸರಿಯಾದಂಥ ಉತ್ತರ. ಎ ತಂಡಕ್ಕೂ ಕೂಡ 200 ಅಂಕಗಳು. 4ನೇ ಬಿ ತಂಡದಿಂದ ಈಗ ಪರದೆಯ ಮೇಲೆ. ಯೋಬ, ಅಭಿಷಯ್ಯ. ಅಣ್ಣ ತಮ್ಮ. ಅಣ್ಣ ತಮ್ಮ. ಉತ್ತರ ಸರಿಯಾಗಿದೆಯಾ ಅಂತ ನೋಡೋಣ. ಸರಿಯಾದಂಥ ಉತ್ತರ. ಬಿ ತಂಡಕ್ಕೆ 200 ಅಂಕಗಳು ದೊರಕುತ್ತವೆ. ನಂತರದ ಪ್ರಶ್ನೆ ಸಿ ತಂಡಕ್ಕೆ, ಮಾವೋಕ,
ಆಕೀಶಾ. ತಂದೆ ಮಗ. ತಂದೆ ಮಗ, ಉತ್ತರ ಸರಿಯಾಗಿದೆ ಅಂತ ನೋಡೋಣ. ಸರಿಯಾದಂಥ ಉತ್ತರ, ಸಿ ತಂಡಕ್ಕೆ 200 ಅಂಕಗಳು ದೊರಕುತ್ತವೆ. ಪ್ರಶ್ನೆ ಎ ತಂಡಕ್ಕೆ, ಪರದೆಯ ಮೇಲೆ. ನಾಬಾಲ ಅಭಿಗೈಲಳು, ಗಂಡ ಹೆಂಡತಿ. ಗಂಡ ಹೆಂಡತಿ, ಉತ್ತರ ಸರಿಯಾಗಿದೆ ಅಂತ ನೋಡೋಣ. ಉತ್ತರ ಸರಿಯಾಗಿದೆ, ಎ ತಂಡಕ್ಕೆ 200 ಅಂಕಗಳು ದೊರಕುತ್ತವೆ. ಐದನೆಯ ಸುತ್ತಿನ ಮೂರನೆಯ ಪ್ರಶ್ನೆಯನ್ನ ನಾವು ಬಿ ತಂಡದಿಂದಲೇ ಆರಂಭ ಮಾಡ್ತೇವೆ. ಪ್ರಶ್ನೆ ಪರದೆಯ ಮೇಲೆ. ಯೋವೇಲ ಅಭಿಯ, ಸಮಯ ಮುಗಿದಿದೆ. ಅಣ್ಣ ತಮ್ಮ. ಅಣ್ಣ ತಮ್ಮ, ಉತ್ತರ ಸರಿಯಾಗಿದೆಯಾ ಅಂತ ನೋಡೋಣ. ಅಣ್ಣ ತಮ್ಮ ಸರಿಯಾದ ಅಂತ ಉತ್ತರ. ಸಿ ತಂಡ ಪಾಸಾದಂತ ಪ್ರಶ್ನೆಗೆ ಉತ್ತರಿಸಿದ್ರಿಂದ 100 ಅಂಕಗಳನ್ನು ಪಡೆದುಕೊಂಡಿರ್ತದೆ. ಸಿ ತಂಡಕ್ಕೆ ಪ್ರಶ್ನೆ. ಮೀಕಲಳು ಪಲ್ಟಿ, ಹೆಂಡತಿ ಗಂಡ. ಉತ್ತರ ಸರಿಯಾಗಿದೆಯಾ ಅಂತ ನೋಡೋಣ. ಹೆಂಡತಿ ಗಂಡ ಅಥವಾ ಗಂಡ ಹೆಂಡತಿ, ಉತ್ತರ ಸರಿಯಾಗಿದೆ. ಸಿ ತಂಡ 200 ಅಂಕಗಳನ್ನು ಪಡೆದುಕೊಂಡಿರ್ತದೆ. ಐದನೆಯ ಸುತ್ತಿನ ಕೊನೆಯ ಪ್ರಶ್ನೆ, ಒಂಬತ್ತನೆಯ ಪ್ರಶ್ನೆ. ಎ ತಂಡಕ್ಕೆ, ಈಗ ಪರದೆಯ ಮೇಲೆ. ಎಲಿಯಾಬ್ ಅಭಿನಾದಾಬ್, ಅಣ್ಣ ತಮ್ಮ. ಅಣ್ಣ ತಮ್ಮ, ಉತ್ತರ ಸರಿಯಾಗಿದೆ ಅಂತ ನೋಡೋಣ. ಉತ್ತರ ಸರಿಯಾಗಿದೆ, ಎ ತಂಡಗಳು ಕೂಡ 200 ಅಂಕಗಳನ್ನು ಪಡೆದುಕೊಂಡಿರುತ್ತಾರೆ. ಸೆಮಿಫೈನಲ್ನ 5 ಸುತ್ತುಗಳು ಮುಕ್ತಾಯವಾಗಿವೆ. 5 ಸುತ್ತುಗಳ ನಂತರ ತಂಡಗಳ ಅಂಕಗಳು ಎಷ್ಟು ಎಂಬುವಂಥದ್ದನ್ನು ಗಮನಿಸೋಣ. ತಂಡ ಎ 1850 ಅಂಕಗಳು, ತಂಡ ಬಿ 1700 ಅಂಕಗಳು, ತಂಡ ಸಿ 1850 ಅಂಕಗಳನ್ನು ಪಡೆದುಕೊಂಡಿರುತ್ತಾರೆ. ಚಿಕ್ಕದಾದಂಥ ಬ್ರೇಕನ್ನು ತೆಗೆದುಕೊಂಡು ಮತ್ತೆ ಈ ಬೈಬಲ್ ಪ್ರಶ್ನಾವಳಿಯಲ್ಲಿ ಪಾಲ್ಗೊಳ್ಳೋಣ. ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ಅಷ್ಟು ಗ್ಯಾರಂಟೀಡ್ ರಿಟರ್ನ್. ತಡೆಯಾಕೆ, ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡೆಯಾಕೆ. ನಿಮ್ಮ ಸಕ್ಸೆಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಟ್ರಾನ್ಸ್ಕೋ ಲಾಜಿಸ್ಟಿಕ್ಸ್ ವರ್ಲ್ಡ್ ವೈಡ್ ಪ್ರೈವೇಟ್ ಲಿಮಿಟೆಡ್. ಒನ್ ಸ್ಟಾಪ್ ಸೊಲ್ಯೂಷನ್ ಟು ಮೀಟ್ ಯುವರ್ ಲಾಜಿಸ್ಟಿಕ್ಸ್ ಇಂಡಿಯನ್ ಕಂಪನಿ ಇನ್ ದ ಲಾಜಿಸ್ಟಿಕ್ಸ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಇಂಡಸ್ಟ್ರಿ. ಅವರ್ ಸರ್ವಿಸಸ್: freight forwarding, port handling, transportation services, warehousing and custom clearance. Visit our website www.transcologistics.com or email on inquiry@transcologistics.com. ಮತ್ತೊಮ್ಮೆ ರಾಜ್ಯ ಮಟ್ಟದ ಬೈಬಲ್ ಸ್ಪರ್ಧೆಗೆ ನಿಮ್ಮೆಲ್ಲರನ್ನು ಕೂಡ ಎದುರುಗೊಳ್ಳುತ್ತಾ ಭಾಗವಹಿಸಿದಂಥ 3 ತಂಡಗಳಿಗೂ ಶುಭವನ್ನು ಹಾರೈಸ್ತಾ 6ನೆಯ ಸುತ್ತಿಗೆ ಪಾದಾರ್ಪಣೆಯನ್ನು ಮಾಡ್ತೇನೆ. 6ನೆಯ ಸುತ್ತಿನ ಹೆಸರು ನನ್ನ ತುಟಿಗಳನ್ನು ತೆರೆ ಎಂಬುವಂಥ ಸುತ್ತು. ನನ್ನ ತುಟಿಗಳನ್ನು ತೆರೆ ಎಂಬುವಂಥ ಸುತ್ತು 6 ಪ್ರಶ್ನೆಗಳನ್ನು ಒಂದೊಂದು ತಂಡಗಳಿಗೆ ಕೇಳಲಾಗ್ತದೆ. 1 ನಿಮಿಷಗಳ ಸಮಯಾವಕಾಶ ಇರ್ತದೆ. ಪಾಸ್ ಎಂಬುದಾಗಿ ಹೇಳಿದರೆ ನಂತರದ ಪ್ರಶ್ನೆಗೆ ಹೋಗ್ತೇವೆ. ನಿಯಮಗಳು ಇನ್ನಷ್ಟು ಏನು ಎಂಬುವಂಥದ್ದನ್ನು ನೋಡಿಕೊಂಡು ಬರೋಣ. ಸೂಚನೆಗಳು: ಪ್ರತಿ ತಂಡಕ್ಕೆ ನೇರವಾಗಿ 1 ನಿಮಿಷ ಕಾಲಾವಕಾಶದಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುವುದು. 1 ನಿಮಿಷದಲ್ಲಿ 6 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲವಾದರೆ ಪಾಸ್ ಎಂದು ಹೇಳಿದರೆ
ಮುಂದಿನ ಪ್ರಶ್ನೆಗೆ ಹೋಗಲಾಗುವುದು. ತಂಡದವರು ಉತ್ತರಿಸಿದ್ದಲ್ಲಿ ಅಥವಾ ಉತ್ತರ ತಪ್ಪಿದ್ದಲ್ಲಿ ಪ್ರಶ್ನೆಯು ಮುಂದಿನ ತಂಡಕ್ಕೆ ವರ್ಗವಾಗುವುದಿಲ್ಲ. ಒಂದು ಪ್ರಶ್ನೆಗೆ ಉತ್ತರಿಸಿದರೆ 100 ಅಂಕಗಳು, 6 ಪ್ರಶ್ನೆಗಳಿಗೆ ಉತ್ತರಿಸಿದರೆ 600 ಅಂಕಗಳು. ಎ ತಂಡದಿಂದಲೇ ನನ್ನ ತುಟಿಗಳನ್ನು ತೆರೆ ಎನ್ನುವಂಥ 6ನೇ ಸುತ್ತನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ಸೌಲನು ತನ್ನ ಜೊತೆಯಲ್ಲಿದ್ದ ಸೈನಿಕರನ್ನ ಲೆಕ್ಕಿಸಿದಾಗ ಎಷ್ಟು ಮಂದಿ ಇದ್ದರು? 600. 600. ಯೋನಾತಾನ ಹಾಗೂ ಸೇವಕನು ಸೇರಿ ಸುಮಾರು ಎಷ್ಟು ಮಂದಿಯನ್ನು ವಧಿಸಿದರು? 20. 20. ದಾವಿದನು ತನ್ನ ಸಂಗಡವಿದ್ದ ಎಷ್ಟು ಜನರ ಸಹಿತವಾಗಿ ಎಲ್ಲೆಲ್ಲಿಯೋ ಅಲೆದಾಡಿದನು? 600. 600. ಬೇಜೈಕಿನಲ್ಲಿ ಕ್ರಮಪಡಿಸಿ ಲೆಕ್ಕಿಸಿದಾಗ ಇಸ್ರಾಯೇಲರಲ್ಲಿ ಎಷ್ಟು ಸೈನಿಕರಿದ್ದರು? ಇಸ್ರಾಯೇಲರಲ್ಲಿ 3 ಲಕ್ಷ. 3 ಲಕ್ಷ. 3 ಲಕ್ಷ. ಫಿಲಿಸ್ತೀಯರು ಇಸ್ರಾಯೇಲರೊಡನೆ ಯುದ್ಧ ಮಾಡಲು ಹೊಂದಿದ್ದ ಅಶ್ವಬಲದ ಸಂಖ್ಯೆ ಎಷ್ಟು? 6,000. 6,000. 6,000. ದಾವೀದನು ಎಷ್ಟು ಮಂದಿ ಸೈನಿಕರೊಂದಿಗೆ ಬೇಸೂರ್ ಹಳ್ಳಕ್ಕೆ ಬಂದನು? ಬೇಸೂರ್ ಹಳ್ಳಕ್ಕೆ 600. 600. ನನ್ನ ತುಟಿಗಳನ್ನು ತೆರೆ ಎಂಬುವಂಥ ಸುತ್ತಿನಲ್ಲಿ ಕೇಳಿದಂಥ 6 ಪ್ರಶ್ನೆಗಳಿಗೂ 6 ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. 600 ಅಂಕಗಳು ನಿಮಗೆ ದೊರೆಯುತ್ತವೆ. ನಂತರದ ಪ್ರಶ್ನೆ, ತಂಡ ಬಿಗೆ ಈಗ ಪರದೆಯ ಮೇಲೆ. ಬೇಜೇಕಿನಲ್ಲಿ ಕ್ರಮಪಡಿಸಿ ಲೆಕ್ಕಿಸಿದಾಗ ಯಹೂದ್ಯರಲ್ಲಿ ಎಷ್ಟು ಸೈನಿಕರಿದ್ದರು? 30,000. 30,000. ಫಿಲಿಸ್ತೀಯರು ಇಸ್ರಾಯೇಲರೊಡನೆ ಯುದ್ಧ ಮಾಡಲು ಎಷ್ಟು ರಥಬಲವನ್ನು ತೆಗೆದುಕೊಂಡರು? 30,000. 30,000. ಬೇಸೂರ್ ಹಳ್ಳವನ್ನ ಹತ್ತಲಾಗದೆ ಎಷ್ಟು ಜನ ಸೈನಿಕರು ಅಲ್ಲೇ ನಿಂತು ಬಿಟ್ಟರು? 200. 200. ಫಿಲಿಸ್ತೀಯರು ರಣರಂಗದಲ್ಲಿ ಎಷ್ಟು ಮಂದಿ ಇಸ್ರಾಯೇಲರನ್ನ ಸಂಹರಿಸಿದರು? 4,000. 4,000. ಅಬಿಗೈಲಳು ಎಷ್ಟು ಮಂದಿ ದಾಸಿಯರ ಸಹಿತವಾಗಿ ದಾವಿದನ ಸೇವಕರೊಡನೆ ಹೊರಟಳು? 5. 5. ಎಷ್ಟು ಮಂದಿ ಪ್ರಯಸ್ತರು ಒಂಟಿಗಳನ್ನು ಹತ್ತಿ ಓಡಿ ಹೋಗಿ ತಪ್ಪಿಸಿಕೊಂಡರು? 400. 400. ಬಿ ತಂಡವು ಕೂಡ ಕೇಳಲ್ಪಟ್ಟಂತ 6 ಪ್ರಶ್ನೆಗಳಿಗೆ ಉತ್ತರಿಸಿ 600 ಅಂಕಗಳನ್ನ ಗಳಿಸಿಕೊಂಡಿರ್ತದೆ. ಬಂದಾಗ ಹೇಳ್ತಾ ಇದ್ರು ತುಂಬಾ ಟೆನ್ಷನ್ ಆಗ್ತದೆ, ಭಯ ಆಗ್ತದೆ ಅಂತ. ನೀವು ಹೇಳುವಂತ ಉತ್ತರಕ್ಕೆ ನಮಗೆ ಟೆನ್ಷನ್ ಮತ್ತೆ ಭಯ ಆಗ್ತಾ ಇದೆ. ಅಷ್ಟೊಂದು ಪೈಪೋಟಿಯಲ್ಲಿ ಉತ್ತರಗಳನ್ನ ನೀವು ನೀಡ್ತಾ ಇದ್ದೀರಿ. ಈ ಸುತ್ತಿನ ಕೊನೆಯ ಪ್ರಶ್ನೆಯ ಪರದೆಯ ಮೇಲೆ ಸಿ ತಂಡಕ್ಕೆ, ದಾವೀದನು ಎಷ್ಟು ಜನ ಸೈನಿಕರನ್ನ ಕರಕೊಂಡು ಮುಂದಕ್ಕೆ ಹೋದನು? 400. 400. ಸೌಲನು ಅರಸನಾದಾಗ ಎಷ್ಟು ವರಿಷ್ಠವನ? 30. ಎಷ್ಟು ಗಿಂಡಿನ ಗುಡ್ಡೆಗಳಿರುತ್ತವೆ? 10. 10. ದಾವೀದನು ಯೋನಾಥನನ್ನು ಎಷ್ಟು ಸಾರಿ ವಂದಿಸಿದನು? 3 ಸಾರಿ. 3. ನಾಬಾಲನಿಗೆ ಎಷ್ಟು ಕುರಿಗಳಿದ್ದುವು? 3,000. 3,000. ಸೌಲನು ಎಷ್ಟು ಮಂದಿ ಶ್ರೇಷ್ಠರಾದ ಸೇವಕರನ್ನ ಆರಿಸಿಕೊಂಡರು? 3,000. 3,000. ಸಿ ತಂಡದವರು ಕೂಡ 1 ನಿಮಿಷದಲ್ಲಿ ಕೇಳಲ್ಪಟ್ಟಂತ 6 ಪ್ರಶ್ನೆಗಳಿಗೂ ಸರಿಯಾದಂತ ಉತ್ತರವನ್ನು ನೀಡಿ 600 ಅಂಕಗಳನ್ನ ಪಡೆದುಕೊಂಡಿರುತ್ತಾರೆ. ಈ ಸುತ್ತಿನಲ್ಲಿ 3 ತಂಡಗಳು ಕೂಡ 600 ಅಂಕಗಳನ್ನು ಪಡೆದುಕೊಂಡಿರುತ್ತಾರೆ. ಎ ತಂಡದವರು, ನಿಮ್ಮ ಅನುಭವ ಹೇಗಿತ್ತು ಈ ಪ್ರಯಾಣದಲ್ಲಿ ಎಂಬುದಾಗಿ ಹಂಚಿಕೊಳ್ಳಬಹುದಾ? ಫಸ್ಟ್ 2 ರೌಂಡಲ್ಲಿ ಇಷ್ಟು ಎದುರಲಿಲ್ಲ ಅಯ್ಯ, ಬಟ್ ಈ ಇದರೊಳಗಡೆ ಬತ್ತಾ ಇದ್ದುದು ಕೂಡ ಕನ್ಫ್ಯೂಸ್ ಆಗುವಂಥ ಒಂದು ಸನ್ನಿವೇಶ ಬಂತು ನಮಗೆ. ಅಂದರೆ ನಾವೊಂದು 2 ತಪ್ಪು ಮಾಡಿಬಿಟ್ವಿ, ಅದು ನಮ್ಮದೇನೇ ತಪ್ಪು. ಒಂದು ಕೈಯಲ್ಲಿ ಫಾಲ್ಸ್ ಟ್ರೂ ಹಿಡ್ದಿರೋದು, ಅದೊಂದು ನಾನು ತಪ್ಪು ಮಾಡಿರೋದು. ಅವರು ಜಸ್ಟ್ ಕಾಲ ಸಮಯ ಅನ್ನೋದು ಒಂದು ಚಿಕ್ಕ ಚಿಕ್ಕದ್ರಲ್ಲೇ ಕೆಲವು ಮಿಸ್ಟೇಕ್ ಆಯ್ತಲ್ಲ ಅನ್ನೋದು ಒಂದು ಫೀಲಿಂಗ್ಸ್ ಇದೆ. ನೋಡೋಣ, ದೇವ್ರ ಕೃಪೆ ಇದ್ದರೆ ಮುಂದಕ್ಕೆ ಹೋಗ್ತೀವಿ. ದೇವ್ರ ಚಿತ್ತ ಇದ್ದರೆ, ನೀವು ಹೇಳ್ದಂಗೆ ದೇವ್ರ ಚಿತ್ತ ಇದ್ದರೆ ಮಾತ್ರ ವಿ ಕ್ಯಾನ್ ವಿನ್ ಅಷ್ಟೇ. ಒಳ್ಳೆಯದಾಗಲಿ. ನೀವು ಒಟ್ಟು 6 ಪುಸ್ತಕಗಳನ್ನು ಕಲಿಯುವಂಥ ಅವಕಾಶ
ಇಲ್ಲಿ ಬಂದಕ್ಕೂ ಬಂದದಕ್ಕೆ ಖುಷಿ ಇದೆ. ಬಟ್ ಎಲ್ಲರೂ ಅದೇ ನಿಟ್ಟಲ್ಲಿ ಓದ್ತಾರೆ, ನಮ್ದೆಂತ ಇಲ್ಲ, ಎಲ್ಲ ಆತನ ಕೃಪೆ ಹೊರತು ಮತ್ತೊಂದಿಲ್ಲ. ಈ ಸುತ್ತಿನಲ್ಲಿ ಇರುವಂತಹ ಮೂರು ತಂಡಗಳಲ್ಲಿ ನೀವು ಪ್ರಾಯಸ್ಥರು, ಅಂಕಗಳಲ್ಲಿಯೂ ಕೂಡ ಅಷ್ಟೇ ಪ್ರಾಯದಲ್ಲಿ ಮುಂದೆ ಇದ್ದೀರಿ ನೀವು. ನಂತರದ ತಂಡಕ್ಕೆ ಫಸ್ಟ್ ಎರಡು ರೌಂಡಲ್ಲಿ ಅಷ್ಟು ಹೆದರಿಕೆ ಆಗಿರಲಿಲ್ಲ, ಈಗ ತುಂಬ ಹೆದರಿಕೆ ಆಗ್ತುಂಟು. ಆದರೂ ಸಹ ಈ ಅವಕಾಶಕ್ಕಾಗಿ ಥ್ಯಾಂಕ್ಸ್ ಹೇಳಬೇಕು. ಯಾಕಂತ ಹೇಳಿದರೆ ಮುಂಚೆ ಇದೆಲ್ಲ ಓದಿ ಆದಿ ಕಾಂಡ ವಿಮೋಚನಾ ಕಾಂಡ ಆಲ್ರೆಡಿ ಚಿಕ್ಕದಿನಿಂದ ಓದ್ಕೊಂಡು ಬರ್ತಿದ್ವಿ, ಆದರೆ ಎಫ್ ಎಸ್ ಎಮ್ ಮತ್ತು ಸಮವೆಲ್ಲ ಓದಿರಲಿಲ್ಲ. ಒಳ್ಳೆ ಅವಕಾಶ ಸಿಕ್ಕಿತ್ತು ಅದನ್ನು ಸಹ ಸ್ಟಡಿ ಮಾಡಲಿಕ್ಕೆ. ಥ್ಯಾಂಕ್ ಯು. ಅವಕಾಶಗಳು ಎಲ್ಲರಿಗೂ ಕೂಡ ಸಿಕ್ಕೋದಿಲ್ಲ, ಆದರೆ ಸಿಕ್ಕ ಅವಕಾಶಗಳನ್ನು ಸಮರ್ಪಕವಾಗಿ ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆಯದರಲ್ಲಿ ಉಪಯೋಗಿಸ್ಕೊಳ್ಬೇಕು. ದೇವರು ನಮಗೆ ಸ್ತೋತ್ರವಾಗಲಿ. ಪ್ರಾರಂಭದಲ್ಲಿ ನಾವು ಒನ್ ಇಯರ್ ರೌಂಡಿಗೆ ಅಂಕರ್ ಏನೂ ಓದಿರಲಿಲ್ಲ, ಯಾಕಂದರೆ ಅದು ಮೊದಲಿದ್ದ ಸ್ಟಾರ್ಟಿಂಗಿಂದ ಸ್ಟಡಿ ಮಾಡೋದು ತಿಳ್ಕೊಂಡು ಹಂಗೆ ಬಂದ್ವಿ. ಏನೋ ಕಡಿಮೆ ಮಾರ್ಕ್ಸ್ ಬಿದ್ದು ಸೆಲೆಕ್ಟ್ ಆದ್ವಿ, ಮುಂದೆಲ್ಲ ಎಫರ್ಟ್ ಹಾಕಿದ್ವಿ. ಬಟ್ ಬರ್ತಾ ಬರ್ತಾ ಟೀಮ್ ಭಾಳ ಟಫ್ ಬರ್ತಾವೆ, ನಮ್ಮ ಜೊತೆ ಬಂದಂಗೆ ಬಂದಾಗೆಲ್ಲ ಪೈಪೋಟಿ ಜಾಸ್ತಿ ಇದೆ. ಒಟ್ಟು ಚೆನ್ನಾಗಿ ಅನಿಸ್ತಿದೆ ಪೈಪೋಟಿ. ಬಟ್ ಎಲ್ಲರನ್ನ ಮುಖದಲ್ಲಿ ಟೆನ್ಷನ್ ಕೂಡ ಇದೆ, ಯಾವ ಟೀಮ್ ಹೋಗುತ್ತೆ ಏನಂತ. ಅದು ಫಸ್ಟ್ ರೌಂಡಲ್ಲಿ ನಾವು ಆ ಥರ ಇದ್ವಿ, ಓದಲಿಲ್ಲ. ಸೆಕೆಂಡ್ ರೌಂಡಲ್ಲಿ ಸ್ವಲ್ಪ ಓದಿದ್ದೀವಿ. ಬಟ್ ಎಲ್ಲ ಟೀಮು ಕೂಡ ಪರವಾಗಿಲ್ಲ, ಯಾರು ದೇವ್ರ ಚಿತ್ತ ಇದ್ರೆ ಯಾರು ಹೋಗ್ತಾರೆ. ದೇವ್ರ ನಮಗೆ ಸ್ತೋತ್ರ. ದೇವ್ರ ನಮಗೆ ಸ್ತೋತ್ರ ಉಂಟಾಗಲಿ. ಮೊದಲೇದ್ದು ಮತ್ತು ಈಗ ಫಸ್ಟ್ ರೌಂಡು ಮತ್ತು ಥರ್ಡ್ ರೌಂಡು ಭಾಳ ಟೆನ್ಷನ್ ಇದೆ. ಸೆಕೆಂಡ್ ರೌಂಡ್ ಅಷ್ಟಿರಲಿಲ್ಲ, ಸ್ಕೂಲ್ ಆಗಿದ್ವಿ. ದೇವ್ರ ಚಿತ್ತ ಹೇಗಿದೆ ಹಂಗೆ ಆಗಲಿ ಅಂತ ನಾವು ಪ್ರಾರ್ಥಿಸ್ತೀವಿ. ದೇವ್ರ ನಮಗೆ ಸ್ತೋತ್ರ ಉಂಟಾಗಲಿ. ಲೋಕದ ಯುದ್ಧದಲ್ಲಿ, ಆಟದಲ್ಲಿ, ಹೋರಾಟದಲ್ಲಿ ಜಯ ಅಪಜಯ ದೊಡ್ಡ ವಿಷಯಗಳು. ಆದರೆ ಬೈಬಲ್ ಪ್ರಶ್ನಾವಳಿಯಲ್ಲಿ ಜಯವಾಗಲಿ ಅಪಜಯವಾಗಲಿ ಎರಡೂ ಕೂಡ ದೊಡ್ಡ ವಿಷಯವೇ ಅಲ್ಲ. ಯಾಕಂದರೆ ದೇವರ ವಾಕ್ಯಗಳನ್ನು ನಮ್ಮ ಹೃದಯದೊಳಗೆ ಸೇರಿಸಿಕೊಳ್ಳುವಂಥದ್ದೇ ದೊಡ್ಡದಾದಂಥ ಜಯ ತರುವಂಥ ಸಂಗತಿ. ಮೂರು ತಂಡಗಳು ಆರು ಸುತ್ತುಗಳನ್ನು ಹಾದು ಬಂದಿವೆ. ಏಳನೆಯ ಸುತ್ತಿಗೆ ಹೆಜ್ಜೆಗಳನ್ನು ಇಡುವುದಕ್ಕಿಂತ ಮುಂಚಿತವಾಗಿ ನಡೆದು ಬಂದ ದಾರಿಯಲ್ಲಿ ಪಡೆದುಕೊಂಡಿರುವಂಥ ಅಂಕಗಳೆಷ್ಟು ಎಂಬುವಂಥದ್ದನ್ನು ಒಂದು ಸಾರಿ ನೋಡೋಣ. ಎ ತಂಡ 2450 ಅಂಕಗಳನ್ನು ಪಡೆದುಕೊಂಡಿದೆ. ಬಿ ತಂಡ 2300 ಅಂಕಗಳನ್ನು ಪಡೆದುಕೊಂಡಿದೆ. ಸಿ ತಂಡ 2450 ಅಂಕಗಳನ್ನು ಪಡೆದುಕೊಂಡಿದೆ. ನಿಜಕ್ಕೂ ರೋಮಾಂಚನಕಾರಿ ಅಂತ ಬೈಬಲ್ ಪ್ರಶ್ನಾವಳಿ. ಕುತೂಹಲದ ಮೇಲೆ ಕುತೂಹಲ, ದುಗುಡದ ಮೇಲೆ ದುಗುಡ ಹೆಚ್ಚಾಗುತ್ತಲೇ ಇದೆ. ಮುಂದಿನ ಸುತ್ತುಗಳಲ್ಲಿ ಸ್ಪರ್ಧಿಗಳು ಹೇಗೆ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುತ್ತಾರೆ ಎಂಬುವಂಥದ್ದನ್ನು ಕಾಯುತ್ತಾ ಬಿಗ್ ಜೆ ಟಿವಿಯನ್ನು ವೀಕ್ಷಿಸುತ್ತಲೇ ಇರಿ. ಈ ಸಂಚಿಕೆಯ ಪ್ರಶ್ನೆ: ಸಮುವೇಲನ ಚೊಚ್ಚಲ ಮಗನ ಹೆಸರೇನು? ಅಬಿಯ, ಹೊಪ್ನಿ, ಯೋವೇಲ, ಎಲ್ಕಾನ? ಬಿಗ್ ಜೆ ಟಿವಿಯ ಆ್ಯಪನ್ನು ಡೌನ್ಲೋಡ್ ಮಾಡಿ ಹಾಗೂ ಸ್ಕ್ಯಾನ್ ಮಾಡುವುದರ ಮೂಲಕವಾಗಿ ನಿಮ್ಮ ಉತ್ತರಗಳನ್ನು ಕಳಿಸಬಹುದು. ಪ್ರೈಸ್ ಅಲರ್ಟ್! ಬೈಬಲ್ ಟ್ರಿವಿಯಾ ಪ್ರತಿ ಸಂಚಿಕೆ ಆದ ನಂತರ ವೀಕ್ಷಕರಿಗಾಗಿ ಒಂದು ಪ್ರಶ್ನೆ ಕೇಳಲಾಗ್ತದೆ. ಕಳೆದ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆ: ಕೀಶನೆಂಬ ಐಶ್ವರ್ಯವಂತನು ಯಾವ ಕುಲದವನು? ಇದಕ್ಕೆ ಸರಿಯಾದ ಉತ್ತರ ಬೆನ್ಯಾಮಿನ್. ಈಗಾಗಲೇ 161 ಜನ ಉತ್ತರವನ್ನು ಕಳಿಸಿದಿರಿ, ಅದರಲ್ಲಿ ಸರಿಯಾದ ಉತ್ತರ 133 ಜನ ಕಳಿಸಿದಿರಿ. ಆ 133 ಜನರಲ್ಲಿ ಒಬ್ಬರನ್ನ ಆಯ್ಕೆ ಮಾಡುವಂಥ ಸಮಯ. ಈಗಾಗಲೇ ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಜಾನ್ ಅಮಾನ ಅವರಿದ್ದಾರೆ, ಅವರು ಒಬ್ಬರನ್ನ ಆಯ್ಕೆ ಮಾಡಿ ಕೊಡ್ತಾರೆ. ಸೇವಕರ ಪ್ರತಿ ಸಂಚಿಕೆ ಆದ ನಂತರ ವೀಕ್ಷಕರಿಗಾಗಿ ಒಂದು ಪ್ರಶ್ನೆ ಕೇಳಲಾಗ್ತದೆ. ಕಳೆದ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ 133 ಜನ ಉತ್ತರವನ್ನು ಕಳಿಸಿದರೆ ದಯಮಾಡಿ ಒಬ್ಬರನ್ನ ಆಯ್ಕೆ ಮಾಡಿಕೊಡಿ. ಕ್ರಮ ಸಂಖ್ಯೆ 85, ಸುಲೋಚಿನಿ ಎಡ್ವರ್ಡ್, ಧೂಪದ ಕಟ್ಟ, ಕಾರ್ಕಳ. ನಿಮಗೆ ಕಂಗ್ರ್ಯಾಚುಲೇಷನ್. ನಮ್ಮ ಬಿಗ್ ಜೆ ಟಿವಿಯು ನಿಮಗೆ ಬಹುಮಾನವನ್ನು ಕಳಿಸಿಕೊಡ್ತದೆ. ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರೇ, ನೀವು ಈ ರೀತಿಯಾಗಿ ಭಾಗವಹಿಸ್ರಿ, ಬಹುಮಾನವನ್ನು ಗೆದ್ದುಕೊಳ್ಳ್ರಿ. ಈಗಾಗಲೇ ಟಿವಿಯ ಪರದ ಮೇಲೆ ಕಾಣುವಂಥ QR ಕೋಡನ್ನು ಸ್ಕ್ಯಾನ್ ಮಾಡಿರಿ, ಉತ್ತರವನ್ನು ಕಳುಹಿಸಿರಿ, ಬಹುಮಾನವನ್ನು ಹೊಂದಿಕೊಳ್ಳ್ರಿ. ದೇವ್ರ ನಿಮ್ಮನ್ನು ಆಶೀರ್ವದಿಸಲಿ.
ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ಅಷ್ಟು ಗ್ಯಾರಂಟೀಡ್ ರಿಟರ್ನ್. ತಡ ಯಾಕೆ, ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ. ನಿಮ್ಮ ಸಕ್ಸೆಸ್ ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. Transco Logistics Worldwide Private Limited. One stop solution to meet your logistics Indian company in the logistics and transportation industry. Our services: freight forwarding, port handling, transportation services, warehousing, and custom clearance. Visit our website www.transcologistics.com or email on inquiry@transcologistics.com.